ಸಿಎಂ ಸಿದ್ದರಾಮಯ್ಯ ಅವರ ಮೊದಲ ಅವಧಿಯಲ್ಲಿ ಜಾರಿಗೆ ತಂದ ಜನಪ್ರಿಯ ಯೋಜನೆಗಳಲ್ಲಿ ಇಂದಿರಾ ಕ್ಯಾಂಟೀನ್ ಕೂಡ ಒಂದು ಆದ್ರೆ ಯಾಕೋ ಈ ಸಲ ಅಂದ್ರೆ ಎರಡನೇ ಇನ್ನಿಂಗ್ಸ್ ನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ಸರ್ಕಾರ ಅಸ್ತಿತ್ವಕ್ಕೆ ಬಂದು ಇಷ್ಟೆಲ್ಲ ಟೈಮ್ ಆಗಿದೆ ಆದ್ರೂ ಇಂದಿರಾ ಕ್ಯಾಂಟೀನ್ಗೆ ಹಿಡಿದಿರುವಂತಹ ಗ್ರಹಣ ಕವಿತಾ ಇಲ್ವಲ್ಲ ಅದಕ್ಕೆ ಮೋಕ್ಷ ಸಿಗ್ತಾ ಇಲ್ವಲ್ಲ ಅಂತ ಹಲವರು ಅಂದ್ಕೊಂಡಿದ್ರು ಫೈನಲಿ ಈಗ ಕಾಲ ಸನ್ನಿಹಿತವಾಗಿದೆ ಇದರ ಮುಂದುವರೆದ ಭಾಗವಾಗಿ ಇವತ್ತು ಏರ್ಪೋರ್ಟ್ ನಲ್ಲಿ ಇಂದಿರಾ ಕ್ಯಾಂಟೀನ್ ಅನ್ನ ಲೋಕಾರ್ಪಣೆ ಮಾಡಲಾಗಿದೆ ಡೀಟೇಲ್ಸ್ ನೋಡೋಣ ಕೆಂಪೇಗೌಡ ಏರ್ಪೋರ್ಟ್ ನಲ್ಲಿ ಇಂದಿರಾ ಕ್ಯಾಂಟೀನ್ ರಾಜ್ಯದಲ್ಲಿ ತೆರೆಯಲಿವೆ ನೂರ ಎಂಟು ಹೊಸ ಇಂದಿರಾ ಕ್ಯಾಂಟೀನ್ ಸಿಎಂ ಸಿದ್ದರಾಮಯ್ಯ ಅವರ ಜನಪ್ರಿಯ ಯೋಜನೆಯಲ್ಲಿ ಇಂದಿರಾ ಕ್ಯಾಂಟೀನ್ ಕೂಡ ಒಂದು ಬಡವರಿಗೆ ಐದು ಹತ್ತು ರೂಪಾಯಿಗೆ ಉಪಹಾರ ಊಟ ನೀಡೋ ನಿಟ್ಟಿನಲ್ಲಿ ಎರಡ್ ಸಾವಿರದ ಹದಿಮೂರರ ಅವಧಿಯಲ್ಲಿ ಜಾರಿಗೆ ತಂದಿದ್ದ ಯೋಜನೆಯೇ ಇಂದಿರಾ ಕ್ಯಾಂಟೀನ್ ಈಗ ಮತ್ತೆ ಅದನ್ನ ಹೈಟೆಕ್ ಮಾಡಲು ಸರ್ಕಾರ ನಿರ್ಧಾರ ಮಾಡಿತ್ತು ಅದರ ಬೆನ್ನಲ್ಲೇ ಇಂದು ಬೆಂಗಳೂರು ಇಂಟರ್ ನ್ಯಾಷನಲ್ ಏರ್ಪೋರ್ಟ್ ನ ಪಾರ್ಕಿಂಗ್ ಏಳರಲ್ಲಿ ಹೊಸದಾಗಿ ನಿರ್ಮಾಣವಾಗಿದ್ದ ಇಂದಿರಾ ಕ್ಯಾಂಟೀನ್ ಅನ್ನ ಸಿಎಂ ಸಿದ್ದರಾಮಯ್ಯ ಲೋಕಾರ್ಪಣೆ ಮಾಡಿದ್ದಾರೆ ಹೊಸದಾಗಿ ನಿರ್ಮಾಣ ಮಾಡಿರೋ ಇಂದಿರಾ ಕ್ಯಾಂಟೀನ್ ಮತ್ತು ಇದೇ ಮೊದಲ ಬಾರಿಗೆ ರೆಡಿ ಮಾಡಿರೋ ಡೈನಿಂಗ್ ಹಾಲ್ ಅನ್ನ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಸೇರಿದಂತೆ ಅನೇಕ ಗಣ್ಯರು ಲೋಕಾರ್ಪಣೆ ಮಾಡಿದ್ರು ಹೊಸ ಕ್ಯಾಂಟೀನ್ ಉದ್ಘಾಟನೆ ಮಾಡಿದ ಗಣ್ಯರು ಕ್ಯಾಂಟೀನ್ ನಲ್ಲೇ ಉಪಹಾರ ಸೇವಿಸಿದ್ರು ಬಳಿಕ ಮಾತನಾಡಿದ ಸಿಎಂ ಹೊಸದಾಗಿ ಇನ್ನು ನೂರ ಎಂಬತ್ತೆಂಟು ಕ್ಯಾಂಟೀನ್ ತೆಗೆಯುತ್ತೀವಿ ಅಂದ್ರು ಚಾಲಕರು ಬಹಳ ದಿನಗಳಿಂದ ಇಂದಿರಾ ಕ್ಯಾಂಟೀನ್ಗೆ ಬೇಡಿಕೆ ಹಾಕಿದ್ರು ಈಗ ಒಂದು ಕ್ಯಾಂಟೀನ್ ಉದ್ಘಾಟನೆಯಾಗಿದೆ ಮತ್ತೊಂದು ಕ್ಯಾಂಟೀನ್ ಶೀಘ್ರದಲ್ಲೇ ತೆರೆಯಲಿದೆ ಅಂತ ಸಿಎಂ ಹೇಳಿದ್ರು ಏರ್ಪೋರ್ಟ್ ನಲ್ಲಿ ಇಂದಿರಾ ಕ್ಯಾಂಟೀನ್ ಮಾಡಬೇಕು ಟ್ಯಾಕ್ಸಿ ಡ್ರೈವರ್ಸ್ ಗಳದು ಡಿಮ್ಯಾಂಡ್ ಹೊಸ ಇಂದಿರಾ ಕ್ಯಾಂಟೀನ್ ಈಗಾಗಲೇ ರೆಡಿ ನೋಡಿದು ಕೂಡ ಏರ್ಪೋರ್ಟ್ ನಲ್ಲಿ ಎರಡು ಇಂದಿರಾ ಗಳನ್ನ ಮಾಡುತ್ತಿದ್ದಾರೆ ಈಗಾಗಲೇ ನಲವತ್ತು ಹೊಸ ಕ್ಯಾಂಟೀನ್ ರೆಡಿ ಆಗಿದೆ ರಾಜ್ಯದಲ್ಲಿ ಒಟ್ಟಾರೆ ಆರ್ನೂರು ಇಂದಿರಾ ಕ್ಯಾಂಟೀನ್ ಬಡವರ ಶ್ರಮಿಕ ವರ್ಗದವರಿಗೆ ಅನುಕೂಲ ಅದರಲ್ಲೂ ಅಂತಾರಾಷ್ಟ್ರೀಯ ಏರ್ಪೋರ್ಟ್ನಲ್ಲಿ ಇಂದಿರಾ ಕ್ಯಾಂಟೀನ್ ಓಪನ್ ಆಗಿರುವುದು ಅಲ್ಲಿ ಕೆಲಸ ಮಾಡೋ ಕೂಲಿ ಕಾರ್ಮಿಕರಿಗೆ ಅನುಕೂಲ ಆಗಲಿದೆ ಮಾರುತಿ ಬೆಳ್ಳೂರು ಪಬ್ಲಿಕ್ ಟಿವಿ ಬೆಂಗಳೂರು